ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ, ಖುಷಿಯಾಗಿರ್ತೀರಾ ಅನ್ಕೊತೀನಿ. ನಾನಿವತ್ತು ಶಿವಮೊಗ್ಗ ರೈಲ್ವೆ ಸ್ಟೇಷನ್ಲಿ ಏನೆ ಏನು ವಿಷಯ ಅಂದರೆ, ಶಿವಮೊಗ್ಗದಿಂದ ಮೈಸೂರು ಹೋಗ್ತಾ ಇದ್ದೀವಿ. ಟೈಮ್ ಬಂದು 10:30 ಟ್ರೈನು, ತಾಳ್ಗುಪ್ಪ ಎಕ್ಸ್ಪ್ರೆಸ್ಸು. ಅಲ್ಲಿಂದ ಶಿವಮೊಗ್ಗದಿಂದ ಮೈಸೂರು ಹೋಗಿ ಮೈಸೂರಲ್ಲಿ ಏನು ಅಂತ ಸರ್ಪ್ರೈಸ್ ಗೈಸ್. ಅದು ಹಿಂಗೆ ನೋಡ್ತಾ ಇರಿ ವೀಡಿಯೋನ, ತಿಳಿಸ್ತೀನಂತೆ ಅಂತ ಹೇಳ್ತಾ ನಿಮಗೆ. ಮೈಸೂರು 8:30 ಹೋಗ್ತಾನೆ ಅವನು. ಬೆಂಗಳೂರು ಹೋಗಿ ಮೈಸೂರು ಹೋಗೋದು ಭಾರಿ ಲೇಟ್ ಆಗುತ್ತೆ. ನೋಡ್ತಾ ಇರಿ ವೀಡಿಯೋನ, ಮುಂದೆ ಸಿಗ್ತೀನಂತೆ. ಏನು ಸರ್ಪ್ರೈಸು ಅಂತ ಅಲ್ಲೇ ಹೇಳ್ತಾ ಇದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ, ಆರಾಮಾಗಿರ್ತೀರ ಅನ್ಕೊತೀನಿ. ನಾನು ಹೇಳಿದ್ನಲ್ಲ, ಮೈಸೂರು ಬಂದಿದ್ದೀನಿ. ಏನು ಸರ್ಪ್ರೈಸ್ ಅಂದರೆ ನೋಡಿ, ಡಾಮಿನಾರ್ ತೊಗೊಂಡೆ. ಡಾಮಿನಾರ್ ತೊಗೊಂಡಿದ್ದೀನಿ. ಓನರ್ ಇವರೇ, ಆದಿತ್ಯ ಅಂತೇಳಿ. K18 ಗಾಡಿ, ನಮ್ಮೂರ ಗಾಡಿನೇ. ಇನ್ನೇನು, ಇಲ್ಲಿ ಪೆಟ್ರೋಲ್ ಫ್ಯೂಲ್ ಅಪ್ ಮಾಡಿಸ್ಕೊಂಡು ಊರಿಗೆ ಹೊರಡೋದಷ್ಟೇ, ಇನ್ನೇನು ಕೆಲಸ ಇಲ್ಲ ಅಂತ ಹೇಳ್ದಾ. ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ಸ್. ಥ್ಯಾಂಕ್ಸ್ ಬ್ರೋ, ಬಾಯ್ ಬ್ರೋ, ಸಿಗ್ತೀನಿ ಬ್ರೋ. ನೀವು ಹೇಳ್ತೀನಿ, ಟ್ರೈ ಮಾಡಿ, ನೆಕ್ಸ್ಟ್ ಗಿಯರ್ಸೇ ತೊಗೊಳೋದು. ಬ್ರೋ ನೀವು ಶೃಂಗೇರಿ ಬಂದಾಗ, ಶಿವಮೊಗ್ಗ ಬಂದಾಗ ಖಂಡಿತ ಫೋನ್ ಮಾಡ್ಬೇಕು ನೀವು ಅಷ್ಟೇ ಬ್ರೋ. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ಸಿಗ್ತಿರ್ತೀನಿ, ಅಲ್ಲೇ ಇರ್ತೀನಿ. ಏ ಕ್ರೇಜಿ ಇದೆ ಬಾಯ್ ಅಣ್ಣ, ಬಾಯ್ ಬಾಯ್. ಒಳ್ಳೆ ಅಣ್ಣಂದ್ರು, ಒಳ್ಳೆ ರೀಸೇಲ್ ರೇಟಿಗೆ ಕೊಟ್ಟರು. ಸ್ಟೂಡೆಂಟ್ ಅಂತ ಕಷ್ಟ ಎಲ್ಲ ಗೊತ್ತಲ್ಲ ಅವರಿಗೆ, ಏನೇ ಅಂತ ಅಂತಲ್ಲ ಹೇಳಿದೆ, ಒಳ್ಳೆ ರೇಟಿಗೆ ಕೊಟ್ಟಿದ್ದಾರೆ. ಇದ್ರಲ್ಲಿ ಒಂದು ಚಿಕ್ಕ ಕೆಲಸಗಳಿದಾವೆ, ಒಂದು ಚಿಕ್ಕ ಚಿಕ್ಕ ಮೈನರ್ಗಳು, ಮೇಜರ್ ಏನಿಲ್ಲ, ಮೇಜರ್ ಕೆಲಸಗಳು ಏನಿಲ್ಲ ಈ ಗಾಡಿ ಮೇಲೆ. ಗೈಸ್ ಏನು ಹೇಳಿ, 200 cc ಓಡಿಸಿರೋನು, 400 cc ಓಡಿಸ್ತಿದ್ದೀನಿ ಅಂದರೆ ನೀವು ಹೇಳಿ. ನಿಮ್ಮದೆಲ್ಲ ಆಶೀರ್ವಾದ, ಹಿಂಗೆ ಇರಲಿ. ಮುಂದೆ ಒಳ್ಳೊಳ್ಳೆ ರೈಡ್ ಇದ್ದಾವೆ, ಪ್ಲ್ಯಾನ್ಸು ಮಾಡೋಣಂತೆ. ಗಾಡಿ ಓ ಔಟ್ಲುಕ್ಕು ಎಲ್ಲ ತೋರಿಸ್ತೀನಿ. ಬರೀ ಫಸ್ಟು ಗಾಡಿ ಎಮಿಷನ್ ಮಾಡಿಸ್ಬೇಕು, ಎಮಿಷನ್ ಮಾಡಿಸಿ ಫುಲ್ಲು ಟಾಪ್ ಅಪ್ ಆಗಿ ಲೆಟ್ಸ್ ಗೋ ಫಾರ್ NRಪುರ. ನಾರ್ಮಲ್ ಆಗಿ ಯಾಕೆ ಅರ್ಧ ಕಟ್ ಸರಿ ಗಾಯ್ಸ್, ಒಂದು ಸ್ವಲ್ಪ ಮಿಸ್ಟೇಕ್ ಆಗ್ಬಿಡ್ತು. ಬಾಯ್ 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 ಬ್ರೋ. ನೆಕ್ಸ್ಟ್ ಬರೋಣ, ನೆಕ್ಸ್ಟ್ ಫುಲ್ಲು ರೈಡ್ಸ್ ಎಲ್ಲ ಆಸಾಮ್ ಇರ್ತವೆ. ಹಾಂ ಇಲ್ಲ, ನಾರ್ಮಲ್ ನಾರ್ಮಲ್ ಸರ್ವಿಸ್ ಆಗ್ಬೇಕಷ್ಟೇ. ಈಗ ನಾವು ಭುವನನಾಥ ಸ್ವಾಮಿ ಟೆಂಪಲಿಗೆ ಹೋಗ್ತೀವಿ, ಅಂದರೆ ಮಂಜುಬ್ರೋ ಮನೆಗೆ. ಅಲ್ಲಿಂದ ಹಾಸನ್ನು, ಹಾಸನ್ನು ಬೇಲೂರು, ಬೇಲೂರಿಂದ ಒಳಗೆ ಆಲ್ದೂರು, ಆಲ್ದೂರು NRಪುರ. ಲೇಟ್ ಆಗತ್ತೆ ಗಾಯ್ಸ್, ಇವತ್ತು ಹೋಗೋದೆ 10:30 ಆಗ್ಬಿಡತ್ತೆ. ಸ್ವಲ್ಪ ಕೆಲಸಗಳವೆ ಮುಗಿಸ್ಕೊಂಡು ಹೊರಡೋಣ ಅಂತ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬರ್ರಿ ಹೋಗೋಣ. ನನಗೆಂತೂ ಭಾರಿ ಖುಷಿ ಆಗ್ತಿದೆ ಗಾಡಿ ನೋಡಿ, ಯಾಕಂದರೆ 200 cc ಇಂದ 400 cc ಅಲ್ಲ. ಓಕೆ, ಕೊಂದ್ರೆ ಅದು ಕಂಫರ್ಟೇಬಲ್ ಅನಿಸ್ತಿಲ್ಲ ಗಾಡಿ ಓಡಿಸೋಕೆ, ಯಾಕಂದರೆ ಪವರು ಇದು ಗಾಡಿ ಹೆವಿ ವೈಟ್ ಇದೆ ಮಾತ್ರ. ತಲೆ ತಿರುಗಿದ್ರ ಅಂತ ಅಲ್ಲ, ಥೋ ಪಾಪ ಮರೆ. ಆ ತಲೆ ಸುತ್ತ ಬಿದ್ದಿರೋದು ಪಾಪ. ಥೋ ಲೆಫ್ಟ್ ಅಲ್ಲ, ಅಲ್ಲೇ ಹಾಕ್ಯಾರಲ್ಲ ಬೋರಲ್ಲ. ಯಾವುದೋ ಗಾರ್ಡನ್, ಯಾವುದೋ ಗಾರ್ಡನ್ ಅಲ್ಲ. ಇಲ್ಲಿಂದ ಎಷ್ಟು ಫುಲ್ ಸ್ಟ್ರೈಟ್ ನೋಡು. ವೆಲ್ಕಮ್ ಟು ವೃದ್ಧಾವನ ಗಾರ್ಡನ್ ನೋಡಿ ವೀಕ್ಷಕರೇ, ಏನು ಚೆನ್ನಾಗಿದೆ ವ್ಯೂ, ಸಾಕಾಗಿದೆ. ಗಾಡಿ ಮಾತ್ರ ಕ್ರೇಜಿ ಅಂದರೆ ಕ್ರೇಜಿ. ಅಶ್ವಿಲ್ದಿದ್ದವನು ಊಟ ಕೊಟ್ಟಾಗ ಹೆಂಗಾಗತ್ತೋ, ಇಷ್ಟು ದಿನ ಆರಾಮಾಗಿದೆ ಗಾಡಿ ಇಲ್ಲದೆ, ಇವಾಗ ನೋಡಿ ಗಾಡಿ ಮಾತ್ರ ಕ್ರೇಜಿ ಇದೆ ಮಾತ್ರ. ನೋಡಿ ವ್ಯೂ ನೋಡಿ, ಯಾವ ನದಿ ಅಂತ ನಂಗೆ ಲಿಟ್ರಲಿ ಐಡಿಯಾ ಇಲ್ಲ. KRS ಗುರು, KRS ಇದು, KRS ಯಾವ ನದಿ ಅಲ್ಲ, KRS ಡ್ಯಾಮ್ ಅದು.
ಗಾಡಿ ಮಾತ್ರ ನೋಡಿ ಆರಾಮ್ ಕ್ರೂಸಿಂಗ್ ಸ್ಪೀಡ್, ನನಗೆ ಭಾರಿ ಇಷ್ಟ ಆಯ್ತು ಗುರು ಗಾಡಿ. ಅದಕ್ಕೆ ಸ್ವಲ್ಪ ಕೆಲಸ ಇದೆ ಗಾಡಿ ಮೇಲೆ, ಸಿಗ್ತಿರ್ತೀನಿ ಹಿಂಗೆ ಮತ್ತೆ ಮಧ್ಯಾಹ್ನ ಒಳ್ಳೆ ಸಿನಿಮ್ಯಾಟಿಕ್ ವ್ಯೂ ಸಿಕ್ಕರೆ, ಸಿನಿಮಾ ಒಳ್ಳೆ ನೇಚರ್ ಗೀಚರ್ ಸಿಕ್ಕರೆ ಸಿಗೋಣಂತೆ. ಇನ್ನೇನು ಗಾಯ್ಸ್, ಇನ್ನು ಬರೀ ಇದರಲ್ಲೇ ಇರ್ತೀವಿ ನಾವು. ಏನಿದೆ ಗಾಡಿ ಗೊತ್ತಲ್ಲ, ನಾವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಓಕೆ ಗಾಯ್ಸ್, ಮುಂದೆ ಹಿಂಗೆ ಸಿಗ್ತಿರ್ತೀನಂತೆ. ಚೆನ್ನಾಗಿದೆ. ಓ ಭಾರಿ ಆದರೆ ಭಾರಿ ಪಾಟೋಲ್ಸ್ಗಳು ಭಾರಿ ಇದ್ದಾವೆ. ಒಂದು 2 ನಿಮಿಷಕ್ಕೂ ಪಾಟೋಲ್ಸ್ ಇದ್ದಾವೆ. ಅರ್ನಿಗರಿಗೆ ಹಾಕೋಕ್ಕೆ ಬಿಡ್ತಿಲ್ಲ ಗಾಡಿನ. ಗಾಡಿ ಅಸ್ಲಿ ಅಸ್ಲಿ ಪವರ್ ನೋಡೋಕ್ಕೆ ಬಿಡ್ತಿಲ್ಲ ಗಾಡಿದು. ಆಕ್ಸಿಲೇಟರ್ ಕೇಬಲ್ ಸ್ವಲ್ಪ ಹಾರ್ಡ್ ಇದೆ, ಏನೇನು ಗೊತ್ತು. NS-ಗಿಂತ ಎ ವಿ ಪಿ ಕಪ್ಪಿದೆ, ಅದು ಇದ್ದಿದ್ದೆ. ಅದು 400 200 ಎರಡು ಪಟ್ಟು ಜಾಸ್ತಿ. ಆಹೋ ಶ್ರಿಂಕ್ ಆಗಿರೋದು ನೋಡಿ ಇಲ್ಲಿ. ಅಯ್ಯೋ ಅಯ್ಯೋ ವಾ ಶ್ರಿಂಕೋ. ಓಹೋ ನನಗೆ ಇದೊಂದು ನಾರ್ಮಲ್ ಯು ಜಿ ಎಲ್ಲ, ಇದು 17 ಮಾಡಲ ಗಾಡಿಯಲ್ಲ, ಸೊ ಗೇರ್ ಇಂಡಿಕೇಟರ್ಸ್ ಇಲ್ಲ. ಈಗಿನ ಬರೋ ಯು ಜಿ ಗಾಡಿಗಳಿಗೆಲ್ಲ ಗೇರ್ ಇಂಡಿಕೇಟರ್ಸ್ ಇದೆ. ಇಲ್ಲಿ ಲೆಫ್ಟು ಮಂಜು ಬ್ರೋ ಮನೆ ರೋಡ್ ರಿವೀಲ್, ಮಂಜು ಬ್ರೋ ಮನೆ ರೋಡ್ ರಿವೀಲ್. ಮಂಜು ಬ್ರೋ ಫಸ್ಟ್ ಗಾಡಿ ಓಡಿಸಿದ್ರು. ಮಂಜು ಬ್ರೋ ಹೆಂಗಿದೆ ಬ್ರೋ ಗಾಡಿ? ಹೋಗೋಣಂತೆ ಊರಿಗೆ, ಈಗ ಹಾಸನಿಗೆ ಹೋಗಿ ಅಲ್ಲಿ ತೊಗೋಬೇಕು. ಒಂದು ಪಾರ್ಸೆಲ್ ಇದೆ, ಧಾರ್ಮಿಕ ಪ್ರವೃತ್ತಿ ಒಂದು ಪಾರ್ಸೆಲ್ ಇದೆ, ಅಲ್ಲಿ ತೊಗೊಂಡು ಸ್ಟ್ರೈಟ್ ಆಗಿ ಹೋಗೋಣ. ಎಷ್ಟು ಕಿಲೋಮೀಟ್ರ್ ಆಯಿತು? 51 ಕಿಲೋಮೀಟ್ರ್ ಬಂದಿದ್ದೀವಿ ಟೋಟಲ್ಲು. ಸೇಮ್ ಇದೆ ಅಲ್ಲ ಬ್ರೋ, ಹೊರಡೋದಾ ಬ್ರೋ? ಕಾಲ್ ಹೋದ್ಮೇಲೆ ಕಾಲ್ ಮಾಡ್ತೀನಿ. ಹ್ಞೂ ಬಾಯ್ ಬ್ರೋ, ಬಾಯ್. ಹಾಂ ರಿಪೋರ್ಟ್ ಮಾಡಿಕೊಂಡೆ. ಬಾಯ್ ಬ್ರೋ, ಬಾಯ್. ಹಾಂ ಹಾಂ, ಇಲ್ಲಿಂದ ನಿಯರ್ 80 ಕಿಲೋಮೀಟ್ರು, 80 ಕಿಲೋಮೀಟ್ರ್ ಆದ್ಮೇಲೆ ಹೋಗೋಣ. ಕ್ರೇಜ್ ಇದೆ ಗುರು, ವಿವಿದು ಕ್ರೇಜಿ ಅಂದರೆ ಕ್ರೇಜ್ ಇದೆ. ಇದೇನು ಹದ್ದುಗಳು, ಹದ್ದುಗಳು ಯಾವುದೋ ಅಟ್ಯಾಕ್ ಮಾಡ್ತಿದ್ದಾವೆ ಹದ್ದುಗಳು. ಕ್ರೇಜ್ ಇದೆ ಗುರು ಬ್ರಿಡ್ಜ್ ಇದು. ಹಾಂ ಹಳ್ಳಿ ಕಡೆ ವೆದರ್ ಅಂದರೆ ವೆದರ್ ರೋಡ್, ಹಳ್ಳಿ ಕಡೆ ಕಂಟ್ರಿ ಸೈಡ್ ಏರಿಯಾ ಮಸ್ತು. ಏನು ಹೇಳಿ ವೀಕ್ಷಕರೇ, ಕಂಟ್ರಿ ಸೈಡ್ ಏರಿಯಾ ಅಂದರೆ ಕಂಟ್ರಿ ಸೈಡ್ ಏರಿಯಾ. ಗಾಡಿ ಚೆನ್ನಾಗಿ ಹೋಗ್ತಿದೆ ಗೊತ್ತಾ, ಬೆಣ್ಣೆ ಬೆಣ್ಣೆ ರಾಮ್ ಕ್ರೂಸಿಂಗ್ ನೋಡಿ. 84,000 RPM ಅಲ್ಲಿ ಓಡ್ತಿದೆ ಗಾಡಿ. ವಿಲೇಜ್ ಸೈಡು ಕಂಟ್ರಿ ಸೈಡ್ ರೋಡ್ಗಳಂದರೆ ಭಾರಿ ಇಷ್ಟ. ಆದರೆ ಭಾರಿ ಮುಂದೆ ತೊಂದರೆ ಅಂದರೆ ಅಡ್ಡಂಗಿಡ್ಡ ಅಡ್ಡಂ ಬಿಟ್ಟ ಒಂದೇ ಸರಿ ಜುಗ್ 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 ಅಂತ ಬಂದ್ಬಿಡ್ತಾರೆ. ಅದೇ ಒಂದು ತೊಂದರೆ ಅಷ್ಟೇ ಬಿಟ್ಟರೆ, ಅದೇ ಒಂದು ತೊಂದರೆ ಬಿಟ್ಟರೆ ಇನ್ನೇನು ಅಷ್ಟಿಲ್ಲ. ವಿಲೇಜ್ ಸೈಡ್ ರೋಡ್ಗಳು ಎಷ್ಟೋ, ಒಂದು 55 ಕಿಲೋಮೀಟ್ರ್ ಏನಾಯಿತು. ಗಾಡಿ ಮಾತ್ರ ಕ್ರೇಜಿ ಅಂದರೆ ಕ್ರೇಜಿ. ನನಗೆ ಈ ಕಂಟ್ರಿ ಸೈಡ್ ರೋಡ್ ದಾಟ್ಬಿಟ್ರೆ ಸಾಕು, ಆಮೇಲೆ ಎಷ್ಟು ಚೊಡ್ಕೊಂಡು ಹೋಗೋದಲ್ಲ, 50, 70, 80, 90 ಹೊಡ್ಕೊಂಡು ಹೋಗ್ಬೋದು. ಈ ಕಂಟ್ರಿ ಸೈಡ್ ರೋಡ್ ಸ್ವಲ್ಪ ದಾಟಿಗಿಟ್ಬಿಟ್ರೆ ಸಾಕು. ಇನ್ನೊಂದೇ ನನ್ನ ಪ್ರಕಾರ 7-8 ಕಿಲೋಮೀಟ್ರ್ ಈ ಥರ ರೋಡು, ಆಮೇಲೆ ಫುಲ್ಲು ಚೀತಾಲ್ ಪಾತಾಲ್ ಹೈವೇ ಅಲ್ಲ, ಸಿಂಗಲ್ ಸಿಂಗಲ್ ಲೇನೇ. ಅಯ್ಯೋ ಭಾರಿ ಕಂಫರ್ಟ್ ಇದೆ ಗಾಡಿ, ಭಾರಿ ಖುಷಿ ಆಗ್ತಿದೆ. ಗಾಡಿ ಬಗ್ಗೆ ತುಂಬ ಹೊಗಳಿದಾಯಿತು, ಮನೆಗೆ ಹೋಗೋಣ. ಲೇಟ್ ಆಗಬಾರ್ದು, ಲೇಟ್ ಆದರೆ ಭಾರಿ ಕಷ್ಟ, ಹೈವೇ ತನಕ ಕಾಯಬೇಕು. ತಡಿ ಮಾತಾಡ್ಬೇಡ, ಕಾಲ್ ಆಗಿ ಮಾಡ್ತೀನಿ. ಗಾಯ್ಸ್ ಆಬಾ, ಅಂತೂ ಇಂತೂ ಹೈವೇಗೆ ಬಂತು ರೋಡು. ರೈಟ್ ಹೋದರೆ ರೈಟ್ ಹೋದರೆ ರೈಟು, ಇನ್ನು ಸ್ಟ್ರೈಟು ಹಾಸನ್ನು. ಎಲ್ಲರೂ ಗಾಡಿ ನೋಡ್ತೀರಾ, ಸಾಕದು ಎಲ್ಲರೂ ಹೆವಿ ಅಟೆನ್ಷನ್ ಗ್ರಾಬರ್ ಇದೆ ಗಾಡಿ. ಪೇಡರ್ ಗೀಡರ್ ಹಾಕ್ಸಿ ಇದೆಯಲ್ಲ. ಇನ್ನು ಇದಕ್ಕೆ ಗಾಯ್ಸ್, ಅಯ್ಯೋ ಕೇಳ್ತೀರ, ನಿಮ್ಮ ಗಾಡಿ ಮಾಡ್ಸೋದು ನಾನು. ಸ್ವಲ್ಪ ಟೈಮ್ ತೊಗೊತೀನಿ ನೋಡಿ, ಪವರ್ ತೋರ್ತೀನಿ ನೋಡಿ ಪವರ್. ಅಯ್ಯೋ 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 ಅಯ್ಯೋ, ಯಾವುದು ಚಚ್ಚಿ ಬಿಸಾಕ್ತೈತಿ ಗಾಡಿ ಮಾತ್ರ ನೋಡಿ. ಹೊಳೆ ನರಸೀಪುರ 29 ಅಲ್ಲಿಂದ 30 ಇರಬೇಕು ಹಾಸನ್ನು.
ಬನ್ನಿ ಆರಾಮ ಹೋಣ, ಪೀಸು ಆರಾಮ್ ಗಾಡಿ 80-90 ಕ್ರೂಸ್ ಮಾಡ್ಕೊಂಡು ಹೋದ್ರೆ ಸಾಕು. ಜೋಶ್ ಬರುತ್ತೆ, ಜೋಶು ಜೋಶು ಹೊಳೆ ನರಸೀಪುರ ಬಂದ್ವಿ ಗಾಯ್ಸ. ಬಂದಿದ್ದೆ ಗೊತ್ತಾಗಿಲ್ಲ ಲಿಟ್ರಲಿ ಹೆಂಗ ಬಂದ್ವಿ ಅಂದ್ರೆ ಹೊಳೆ ನರಸೀಪುರ ತಾಲೂಕು ಕಣ್ಲೆ ಹೆವಿ ದೊಡ್ಡೂರು ಹೊಳೆ ನರಸೀಪುರ. ಹೆಂಗ ಹೋಗೋದು ಬೆಂಗಳೂರು ಹಾಸನ ಕಡೆಗೆ ಹಿಂಗೆ ಎಲ್ಲ ನೋಡ್ಕೊಳ್ಳೋಣ ತಡಿ, ಪಾರ್ಕಿಂಗ್ ಮಾಡಂಗಿಲ್ಲಂತೆ. ಆಹಾ ನೋ ಪಾರ್ಕಿಂಗ್, ಅಲ್ಲೇ ಪಾರ್ಕಿಂಗ್ ಮಾಡೋಣ ತಡಿ. ಯಾಕಣ ಅದು ಮಾರ್ಕೆಟಲ್ಲಿ ನುಗ್ಬಿಟ್ಟೆ ಹೆವಿ ಸ್ಟ್ರಿಕ್ಟ್ ಇದ್ರಲ್ಲ ಅದು ಎಸ್ ಐ ಗೈಸ್, ಅಲ್ಲಿ ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸಿದ್ದಕ್ಕೆ ಎಲ್ಲ ಸ್ಪಾರ್ಕ್ ಪ್ಲಗ್ ಕಿತ್ತಾಕ್ತಿಯಾರ ಅಲ್ಲಿ ಹೆವಿ ಸ್ಟ್ರಿಕ್ಟ್ ಯಾರು ಎಸ್ ಐ ಕಡೆ ಇರಲೇಬೇಕು. ಇಲ್ಲಿ ಜಾಮ್ ಆಗ್ಬಿಡತ್ತಲ್ಲ ಅದಕ್ಕೆ. ಏ ಮ್ಯಾಪ್ ಹಾಕೊಳ್ಳೋ ಮಷಿನ್ ಅಣ್ಣ, ಸೈಡ್ ಬರೋಣ. ಈ ಗಾಡಿ ಟ್ರಾಫಿಕ್ ಅಲ್ಲಿ ಓಡಿಸ್ಬೇಕು ಅಂದ್ರೆ ಹೆಣ ಬಾರ ಅನ್ಸ್ಬಿಡತ್ತೆ ಗಾಡಿ, ಒಂದೊಂದ್ಸತಿ ಕೈಯೆಲ್ಲ ನೋವು ಬಂದ್ಬಿಡತ್ತೆ. ಯಾಕಂದ್ರೆ ಇನ್ನು ಯೂಸ್ ಟು ಆಗಿಲ್ಲ ನೋಡಿ ಗಾಡಿಗೆ. ಸೊ ರೈಲ್ವೆ ಗೇಟ್ ಬಿದ್ದು ಹೋಗ್ಬಿಟ್ಟಿದೆ ಗಾಯ್ಸ್, ಇಲ್ಲಿ ರೈಲ್ವೆ ಗೇಟ್ ಬಿದ್ದುಬಿಟ್ಟಿದೆ. ಅವ್ರು ತೆಗಿಯಕ್ ಆಗ್ತಿಲ್ಲ, ಇದು ತೆಗಿಯಕ್ ಆಗ್ತಿಲ್ಲ ಕಣ. ಇದು ಕುಟ್ಟಿದಾಣ ಬಂದು ಕುಟ್ಟಿರೋದ ಹಾಸನಿಗೆ ಹೋಗ್ಬೇಕು. ಹೋಗ್ಬೋದಂತೆ. ಯಾವ್ದೋ ಇದು ಗೇಟ್ ಮುರಿದೋಗ್ಬಿಟ್ಟಿದೆ. ಅದು ಫೀಲ್ಡಿಂದ ಕರ್ಕೊಂಡು ಹೋಗ್ತಾರಂತೆ ಬರ್ರಿ. ಅದು ಹೊಸ ರೂಟ್, ಇವರಿಂದ ಹೋಗೋಣ. ಅಣ್ಣ ರೊಚ್ಚಿಗೆ ಎದ್ದ ಅನ್ಕೊಂಡು ಅವನು ಹೊಡೆದೇ ಬಿಡ್ತಿದ್ದ ಅಲ್ಲಿ ಹೋಗಿ. ನಾನು ಫೀಲ್ಡಿಂದ ಹೋಗ್ಬೋದಂತೆ. ಇಲ್ಲ ಸುಮ್ಮನೆ ಟೈಮು ಅಲ್ಲಿ ನಿಂತರೆ ಸುಮ್ಮನೆ ಟೈಮ್ ವೇಸ್ಟು, ಮಾಡ್ತಿಲ್ಲ ಏನಿಲ್ಲ. ಟೆನ್ಷನ್ ಗ್ರಾಬರ್ ಗುರು ಗಾಡಿ. ಅಯ್ಯೋ 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 ಅಣ್ಣ ನೋಡಲ್ಲಿ ಫುಲ್ಲು ರೊಚ್ಚಿಗೆದ್ಬಿಟ್ಟ ನೋಡಲ್ಲ ಅವನು. ಹೊಳೆ ನರಸೀಪುರ ಕಣಲ್ಲಿ ತಾಲೂಕು. ಓಹೋ ಓ ಆಫ್ ರೋಡ್. ಅಯ್ಯೋ 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 ಫೀಲ್ಡಮ್ ಅವರೆಲ್ಲ ಈ ಕಡೆಯಿಂದ ಬರ್ತಾರೆ, ನಾವು ಈ ಕಡೆಯಿಂದ ಹೋಗ್ತಾ ಇದ್ವಿ. ಬಸ್ ಅವ್ರ ಈ ಕಡೆಯಿಂದ ಬರೋದು ಕಷ್ಟ. ಬಸ್ ಅವ್ರು ಇಲ್ಲ ಕಣ, ಬಸ್ ಅವ್ರು ಟಾಟಾ ಇಲ್ಲೆಲ್ಲ ಬ್ರೇಕ್ ಹಿಡಿದ ಸ್ಕಿಡ್ಡೆ. ಇಲ್ಲ ಬಂದ್ವಲ್ಲ. ಓ ಅಲ್ಲಿ ಇಲ್ಲಿ ಜಾಮು, ಟ್ರಾಫಿಕ್ ಜಾಮ್ 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 ಜಾಮ್. ಮುಗಿಯದ್ ಗಾಯ್ಸ್, ಇನ್ನು ಆರಾಮು ಹಾಸನ ರೋಡ್ ಟಚ್ ಆದ್ವಿ. ಸಾಕಾದಾಗಿದೆ.
ನೀರೇ ಇಲ್ಲ. ಬೇಸಿಗೆಗಾಲ ಸ್ಟಾರ್ಟೇ ಆಗಿಲ್ಲ, ಆಗಲೇ ನೀರಿಲ್ಲ ಗೈಸ್. ವೀಕ್ಷಕರೇ, ಬೇಸಿಗೆಗಾಲನೇ ಶುರುವಾಗಿಲ್ಲ, ಆಗಲೇ ನೀರಿಲ್ಲ ಅಂದರೆ ಮುಂದೆ ಭಾರಿ ಕಷ್ಟ ಉಂಟು. ಬನ್ನಿ, ಇನ್ನೇನು ನಮ್ಮ ನಿಮ್ಮ ಕಡೆಗೆ ಹಾಸನ 30 ಅರ್ಧ ಗಂಟೆ. ಹಾಂ, ಬನ್ನಿ ಬನ್ನಿ ಹೋಗೋಣ. ಗಾಡಿ ಟಾರ್ಕಿ ಟಾರ್ಕೋ. ಮೊಸಿನೋ ಆಕ್ಸಿಡೆಂಟ್ ನೋಡಲ್ಲಿ ಹೆವಿ ಲೋಡು ಕಬ್ಬು ಕಬ್ಬು ಹೆವಿ. ಅಣ್ಣ ಡಿವೈಡ್ ರೀಸೈಡ್ ಬಂದು ಬಿದ್ದಿದ್ದ? ಇಲ್ಲ, ಗಾಡಿ ಹೊಲದಿಂದ ನೋಡಕ್ ಹಿಂಗೆ ಬಂದಿರೋದು. ಹಿಂಗೆ ಬಂದಿರ? ನಾನೇನೋ ಡಿವೈಡ್ರಿಂದ ಈ ಕಡೆ ಬಂದ್ರು ಅನ್ಕೊಂಡೆ. ನೋಡಕ್ ಬಂದೈತೆ. ಹಾ, ಟೋಲ್ ಐತೆಲ್ಲ, ಓವರ್ ಲೋಡ್ ಐತೆ, ಹಂಗೆ ಅಮಿಕೆ. ಓ, ಈ ಕಡೆಯಿಂದಲೇ ಬಂದಿದ್ದ ಗಾಡಿ ಇದು? ಓವರ್ ಲೋಡ್ ಆಗಿದೆ ಪಾಪ. ಏನಾಗ್ತಿದ್ದಾರೆ ಸಾಕು ರೈಡರಿಗೆ ಇವರಿಗೆ. ಬನ್ನಿ, ನಮ್ಮ ನಿಮ್ಮ ಪಯಣ. ಅವರಿಗೆ ಏನು ಆಗದಿರೋ ಆಗಿರಲ್ಲ, ಏನು ಆಗಿರ್ಲಿಕ್ಕಿಲ್ಲ. ಒಳ್ಳೇದಾ ಬಿಡ್ಲಪ್ಪ ಅವರಿಗೂ. ಹಿಂಗೆ ಎಲ್ಲೋ ಬಂದಿದೆ ಕಣ, ಇಲ್ಲಿಂದನೇ ಎಲ್ಲೋ. ಆಯ್ತು ಭಿಕ್ಷಕರೇ, ಮುಂದೆ ಹೋಗೋಣ ಬನ್ನಿ. ಕೊಟ್ಟಿರೋದು ಆ ಬೆಟ್ಟದ ಮೇಲೆ, ಇಲ್ಲಿಂದ ಹಂಗೆ ಕಾಣ್ತಿರ್ಬೋದು, ಅಲ್ಲಿ ರೋಡ್ ಇರ್ಬೋದು. ಮಳೆಗಿಲ್ಲ ಲ್ಯಾಂಡ್ ಕಿನ್ ಸ್ಲೈಡ್ ಆದರೆ ಏನು ಕತೆ. ಕಟ್ಟಿರಲ್ಲ ಕಲಾವಿದರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಕರ್ನಾಟಕ ಇಸ್ ಫಿಲ್ಡ್ ವಿತ್ ಕಲಾವಿದಾಸ್. ಯಾವ ಊರಿದು? ಒಳ್ಳೆ ಡಬಲ್ ರೋಡ್ ಇತ್ತು, ಈಗ ಸಿಂಗಲ್ ರೋಡಾ? ಇಲ್ಲ, ಹೋಪ್ ನೆವರ್ ಲೂಸ್ ಹೋಪ್ ಬ್ರೋ, ಸ್ಟಿಲ್ ಡಬಲ್ ರೋಡ್. ಇನ್ನು 20 ಕಿಲೋಮೀಟ್ರು 10 ನಿಮಿಷದಲ್ಲಿ ಹೊಡೆಯಕ್ಕೆ ಟ್ರೈ ಮಾಡೋಣ. ಆಗತ್ತೆ ಆರಾಮ್, ಈ ಥರ ಡಬಲ್ ರೋಡ್ ಇದ್ರೆ ಆರಾಮ್. 10 ನಿಮಿಷ